ನಾನು ಯೋಚನೆ ಮಾಡಿದ ಕಾರ್ಯಕ್ರಮ ಅಂತ. ಇದು ಕಾರ್ಯಕರ್ತರು ಹಮ್ಮಿಕೊಂಡಂತಹ ಕಾರ್ಯಕ್ರಮ. ಕಾರ್ಯಕರ್ತರು ಇಡೀ ಸಮಾಜವನ್ನು ಸೇರಿಸಿಕೊಂಡು ಸಮಾಜದ ಮುಖಾಂತರ ನಾವು ಆಗ್ರಹ ಮಾಡ್ತೇವೆ. ಅದು ಸಂಬಂಧಪಟ್ಟ ಹಿರಿಯರಿಗಿರ್ಬೋದು, ಪಕ್ಷದ ನಾಯಕರಿಗಿರ್ಬೋದು, ಸಮಾಜದಲ್ಲಿ ಒಂದಾಗಿದೆ, ಜೊತೆ ನಾವು ನಿಮ್ಮ ಜೊತೆ ನಿಂತ್ಕೊಂಡಿದ್ದೇವೆ ಅನ್ನೋ ಸಂದೇಶವನ್ನು ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದರು. ಹಾಗಾಗಿ ಎಲ್ಲರನ್ನು ಸಂಪರ್ಕ ಮಾಡಿದರು. ಅವರ ಕಾರ್ಯಕ್ರಮ ಇದು. ನನ್ನನ್ನು ಬಂದು ನೀವು ನಿಮ್ಮ ಮಲದಾಳದ ಮಾತನ್ನು ಹೇಳಬೇಕು, ಏನೆಲ್ಲ ನಡೆಯಿತು, ಇದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಮಾತನ್ನು ನನಗೆ ಹೇಳಿದರು. ಹಾಗಾಗಿ ಬಂದು ಆಗಿರೋ ಘಟನೆಗಳನ್ನು ನಾನು ವಿವರಿಸಬೇಕಾಯಿತು. ಇಲ್ಲ, ಕಾರ್ಯಕರ್ತರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ಹಿಂದೆ ಸರಿಬಾರದು, ಘೋಷಣೆ ಆಗುವ ತನಕ ನಾವು ಪಕ್ಷದಲ್ಲಿ ಯಾಕೆ ಟಿಕೆಟ್ ಸಿಗುವುದಿಲ್ಲ ಅಂತ ಹೇಳಿಕೊಂಡು ನಾವು ಗಟ್ಟಿಯಾಗಿ ಬಲವಾಗಿ ಹೋರಾಟ ಮಾಡ್ತೇವೆ. ಕಾರ್ಯಕರ್ತರ ಮಾತಿಗೆ ಖಂಡಿತ ಇಲ್ಲಿ ಬೆಲೆ ಸಿಗ್ತಾನಂತ ವಿಶ್ವಾಸ ಎಲ್ಲ ಕಾರ್ಯಕರ್ತರದ್ದು, ನಂದು ಅಷ್ಟೇ. ಒಂದು ವೇಳೆ ಟಿಕೆಟ್ ಸಿಗದೆ ಅದರ ಬಗ್ಗೆ ಈಗ ಯಾವುದೇ ಯೋಚನೆ ಇಲ್ಲ, ಯಾವುದೇ ಯೋಚನೆ ಇಲ್ಲ, ಸಿಗ್ತದೆ ಅನ್ನುವಂಥ ಗಟ್ಟಿ ವಿಶ್ವಾಸ ನಮ್ಮೆಲ್ಲರದ್ದು, ಎಲ್ಲ ಕಾರ್ಯಕರ್ತರದ್ದು, ಇಡೀ ನಮ್ಮ ತಂಡದ್ದು. ಅಭಿಮಾನಿ ಬಳಗ ಅನ್ನುವಂಥ ಜಿಲ್ಲೆಯಲ್ಲಿ ನಾವು ಒಂದು ತಂಡ, ಒಂದು ಇಡೀ ತಂಡದ ಅಭಿಪ್ರಾಯವೇ ಖಂಡಿತ ಸಿಗ್ತದೆ ಅನ್ನುವಂಥ ವಿಶ್ವಾಸ. ಈಗ ಬೇರೆ ಮುಖಂಡರನ್ನ ಏನಾದ್ರು ಒಟ್ಟಿಗೆ ಸೇರಿಸ್ಕೊಳ್ತೀರಾ? ಈಗ ತುಂಬ ಮಂದಿ BJP ವಿರುದ್ಧ ಅಸಮಾಧಾನ ಇಲ್ಲ, ಇದಂಥವ್ರನ್ನ ಯಾರು ಸೇರಿಕೊಳ್ಳುವರಿದ್ರೂ ಬರ್ಬೋದು, ನಮ್ದೇನು ವಿರೋಧ ಇಲ್ಲ, ಅಭ್ಯಂತರ ಇಲ್ಲ. ಅದ 100 ಸರಿ ನಾನು ಸ್ಪಷ್ಟ ಮಾಡಿದ್ದೇನೆ, ಯಾಕೆ ಮತ್ತೆ ಮತ್ತೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡ್ತೀರಿ? 100 ಸರಿ ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಒಂದು ಸಮಾಜದ ಸಂಘಟನೆಯ ರಾಜ್ಯ ನಾಯಕನಾಗಿ ಸಮಾಜಕ್ಕೆ ಅನ್ಯಾಯ ಆದಾಗ ಕಾಂಗ್ರೆಸ್ ಪರವಾಗಿ ಹೋಗಿದ್ರೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾ ಇದ್ದೆ, ಅವಕಾಶ ಇತ್ತು. ಕಾಂಗ್ರೆಸ್ ಪರವಾಗಿ ಹೋಗ್ತಾ ಇದ್ರೆ 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ವೇದಿಕೆ ಹೋಗಿ ನಾನು ಹೇಳ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಅದು ಯಾವುದು ಮಾಡಿಲ್ಲ ತಾನೆ? ನಾನು ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಜೊತೆಯಲ್ಲಿ ಇರಲಿಲ್ಲ, ಯಾವುದೇ ಕಾಂಗ್ರೆಸ್ ಕರಪತ್ರ ನನ್ನ ಜೊತೆಯಲ್ಲಿದ್ದವರ ಕೈ ನನ್ನ ಕೈ ಬಿಡಿ ನನ್ನ ಜೊತೆಯಲ್ಲಿದ್ದವರ ಕೈಯಲ್ಲಿ ಇರಲಿಲ್ಲ, ಯಾವುದೇ ಫ್ಲೆಕ್ಸ್ ಬ್ಯಾನರ್ಗಳಿರಲಿಲ್ಲ. ಸಮಾಜಕ್ಕೆ ಅವನೊಬ್ಬ ಅನ್ಯಾಯ ಮಾಡಿದ್ದ, ಸಮಾಜಕ್ಕೆ ಅಪಮಾನ ಮಾಡಿದ್ದ, ಯಾವ ಸಮಾಜದ ಓಟನ್ನು ಪಡ್ಕೊಂಡು ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡಿದ್ದ, ಆ ಕಾರಣಕ್ಕೋಸ್ಕರ ಹೋದೆ ನಾನು. ಹಿಂದುತ್ವದ ಬೇಕಾದಷ್ಟು ವಿಚಾರಗಳಿದ್ದೆ, ಆದರೆ ಯಾವುದನ್ನು ನಾನು ಅದನ್ನು ಅದಕ್ಕಿಂತ ಮುಂಚೆ ಮಾತಾಡಲಿಲ್ಲ, ಪ್ರೆಸ್ ಮೀಟ್ ಕರೆದು ಹೇಳಲಿಲ್ಲ. ಯಾವಾಗ ಅವನು ಸತ್ಯನ ನಾನು ಹಿಂದುತ್ವಕ್ಕೆ ಏನು ಅನ್ಯಾಯ ಮಾಡಿದ್ದೇನೆ ಅಂತ ಕೇಳಿದ್ದ, ಆಗ ಅವತ್ತೆ ನಾನು ಉತ್ತರ ಕೊಟ್ಟೆ, ಎಲ್ಲವನ್ನು ಹೇಳಿದ್ದೇನೆ ನಾನು. ಅದನ್ನೇ ಅವರ ಸಂಘದವರ ಹಿರಿಯರ ಮುಂದೆ ಹೇಳಿದ್ದ, ಅವರದ್ದು ತಪ್ಪಲ್ಲ ಅಂತ ಹೇಳಿದರು. ಒಂದು ಜವಾಬ್ದಾರಿ ಇದ್ದಾಗ ಜವಾಬ್ದಾರಿ ಸರಿಯಾಗಿ ನಡ್ಕೊಳ್ಬೇಕು, ಬಿಟ್ಟರೆ ಅದು ಹಾಗೆ ಮಾಡಿದರೆ ನನಗೇನು ಭವಿಷ್ಯದಲ್ಲಿ ತೊಂದರೆ ಆಗ್ತದೆ, ಸಮಸ್ಯೆ ಆಗ್ತದೆ ಅಂತ ನಾವು ಯೋಚನೆ ಮಾಡಿ, ನಾನು ನಾಯಕನೇ ಅಲ್ಲ, ನಾನು ಆ ಸ್ಥಾನದಲ್ಲಿ ಇರಲಿಕ್ಕೆ ನನಗೆ ಅರ್ಹತೆ ಇಲ್ಲ. ಹಾಗಾಗಿ ಆ ನೆಲೆಯಲ್ಲಿ ನನಗೆ ಸಮಾಜಕ್ಕೆ ಅನ್ಯಾಯ ಆದಾಗ ಅಲ್ಲಿ ಹೋಗಿ, ಅದು ಬಿಟ್ಟು ಬೇರೇನೂ ಇಲ್ಲ. ನಾನು ಸಮಾಜಕ್ಕೆ ಓಟ್ ಕೇಳಿದ್ದು, ಸಮಾಜ ಜವಾಬ್ದಾರಿ ಅಂತ ನನಗೆ ಪಾಡಿಸ್ಕೊಡ್ಲಿಕ್ಕೆ ಹೋದದ್ದು ನಾನು. ಈಗ ಒಂದು ವೇಳೆ ಟಿಕೆಟ್ BJP ಸಿಕ್ಕಿದೆ, ಸ್ಪಷ್ಟವಾಗಿ ಈಗ ಹೇಳಿದೆ ನಾನು. ಕಾರ್ಯಕರ್ತರು ಅಪೇಕ್ಷೆ ಬಿಟ್ಟರೆ ಅದು ಆನಂತರ ಕಾರ್ಯಕರ್ತರು ಯೋಚನೆ ಮಾಡ್ತಾರೆ. ಯಾವ ತಂಡ ಇಲ್ಲಿ ತನಕ ನನ್ನ ತಂದಿದೆ, ಅದು ಅಕಸ್ಮಾತ್ ಅನಿವಾರ್ಯ ಅಂಥದ್ದು ಏನಾದರೂ ಸ್ಥಿತಿ ಬಂದರೆ ಆವಾಗ ನಾವೆಲ್ಲರೂ ಸೇರಿಕೊಂಡು ನಿರ್ಣಯ ತಗೊಳ್ಳೋಣ ಅಂತ ಮಾತನ್ನು ಹೇಳಿದ್ದಾರೆ. ಬಿಟ್ಟರೆ ಅಲ್ಲಿ ತನಕ ಯಾವುದೇ ಮಾತು ಅದರ ಬಗ್ಗೆ ಇಲ್ಲ. ಇಡೀ ತಂಡಕ್ಕೆ ಈಗಲೂ ಹೇಳ್ತೇನೆ, ನಾಳೆಯೂ ಅದನ್ನೇ ಹೇಳೋದು, ನಾವು ನಮಗೆ ಪೂರ್ತಿ ವಿಶ್ವಾಸ ಇದೆ. ಯಾಕೋಸ್ಕರ ಅಂತ ಹೇಳಿದರೆ 37 ವರ್ಷದ ನನ್ನ ಸಾರ್ವಜನಿಕ ಜೀವನ ಇದೆ, ಹಿಂದುತ್ವಕ್ಕೋಸ್ಕರ ಇಲ್ಲಿ ಇವತ್ತಿನ ದಿವಸದಲ್ಲಿ ನಾನು ಇಲ್ಲಿ ಕೆಲಸಕ್ಕೆ ಒಂದು ಸಲ ಹೇಳಿದ ನಂತರ ಆನಂತರ ಯಾರೂ ನನ್ನಷ್ಟು ಕೆಲಸ ಮಾಡಿದವರು ಯಾರೂ ಇಲ್ಲ. ಅಭಿಮಾನದಿಂದ ಹೇಳ್ತೇನೆ, ಇಡೀ ರಾಜ್ಯದಲ್ಲಿ ಇವತ್ತು ನೀವು ನೋಡಿದ್ರಿ, ಯಾವುದೇ ಜವಾಬ್ದಾರಿ ಇಲ್ಲದೆ ಬೇರೆ ಯಾರೇ ಕರೆದಿಷ್ಟು ಸಂಖ್ಯೆಯಲ್ಲಿ ಸೇರಲಿಕ್ಕೆ ಕಷ್ಟ ಇದೆ, ಪರಿವಾರದ ವ್ಯವಸ್ಥೆಯಿಂದ ಹೊರಗಡೆ ಇದ್ದಾವೆ ಯಾರೇ ಸೇರಿದ್ರು ಕೆಲವರು ಕಷ್ಟ ಇದೆ. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕಾರ್ಯಕರ್ತರ ಜೊತೆ ನಿಂತ್ಕೊಳ್ತಾ ಇದ್ದಾರೆ, ಇದಾದಾಗ ಖಂಡಿತ ಕೊಡ್ತೇವೆ ಅನ್ನೋಂಥ ವಿಶ್ವಾಸ ಇದೆ ನಮಗೆ. ಈಗ ಇಡೀ ತಂಡಕ್ಕೆ ಪ್ರಮುಖರು ಮಾತುಕತೆಗೆ ಮತ್ತೆ ಆಹ್ವಾನಿಸಿದ್ರೆ ತಾವು ಹೋಗ್ತೀರಾ? ಕರೆದ್ರೆ ಹೋಗ್ತೇವೆ ನಾವು, ಇಲ್ಲ ಅಂತ ಹೇಳೋದಿಲ್ಲ. ಯಾರು ಕರೆದ್ರೂ ನಾವು ಇಲ್ಲ ಅಂತ ಹೇಳೋದಿಲ್ಲ, ಯಾಕಂತೇಳಿ ವ್ಯವಸ್ಥೆ ಒಳಗಂಟ ಅದಕ್ಕೆ ತಲೆಬಾಗಲೇಬೇಕು, ಹೋಗಿಯೇ ಹೋಗ್ತೇವೆ. ಆದರೆ ಹಾಗೆ ಅಂತ ಹೇಳಿಕೊಂಡು ಕಾರ್ಯಕರ್ತರ ಇಚ್ಛೆಗೆ ವಿರುದ್ಧವಾಗಿ ಯಾವುದೇ ಇದಕ್ಕೆ ಬಗ್ಗುವುದಿಲ್ಲ. ಈಗ ನಿಮ್ಮ ಥರನೇ ಪುತ್ತೂರಲ್ಲಿ ಅರುಣ್ ಕುಮಾರ್ ಪುತ್ತಿಲ ಕೂಡ ಇದ್ದಾರೆ, ಅವರನ್ನು ಪಕ್ಷಕ್ಕೆ ಸೇರಿಸ್ತೀವಿ ಅಂತ ಹೇಳ್ತಾರೆ, ಅದರ ಬಗ್ಗೆ ನಂದು ಯಾವುದೇ ಕಮೆಂಟ್ ಇಲ್ಲ. ಅವರನ್ನು ಒಟ್ಟಿಗೆ ಸೇರಿಸ್ತೀರಾ? ಒಟ್ಟಿಗೆ ನಾನು ಅವ್ರ ಜೊತೆ, ಯಾಕೆ ಕಳೆದ ಚುನಾವಣೆ ಕೂಡ ಅವರು ಏಕಾಂಗಿಯಾಗಿ ದುಡಿದಿದ್ರು, ಅವರು ನಮ್ಮನ್ನು ಕರೆದಿಲ್ಲ ಅವರು. ಹಾಗೆ ನಾವು ಅವರನ್ನು ಮತ್ತೆ ಅವರದಲ್ಲಿ ಸಮಸ್ಯೆಗಳು ಏನಿದೆ ನಮ್ಗೆ ಗೊತ್ತಿಲ್ಲ, ನಾವು ಅವರನ್ನು ಮಾತನಾಡಿಸಿ ಹೋಗಿಲ್ಲ. ಅವರಾಗಿ ಬಂದರೆ ಏನಂದ್ರೆ ಅವಾಗ ನಾವು ನೋಡ್ತೇವೆ.